ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಗೆಲ್ಲಿಸುವುದೇ ನಮ್ಮ ಗುರಿಯಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ನಗರದ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಅಭ್ಯರ್ಥಿಯನ್ನು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಲು ಗುರಿ ಇಟ್ಟುಕೊಂಡಿದ್ದೇವೆ. ವಿವೇಕ್ ರಾವ್ ಪಾಟೀಲ್ ಬಿಜೆಪಿ ಸೇರ್ಪಡೆಯಿಂದ ಮತ ವಿಭಜನೆ ಪ್ರಶ್ನೆಯೇ ಇಲ್ಲ. ವಿವೇಕ್ ರಾವ್ ಈಗಾಗಲೇ ರಮೇಶ್ ಜಾರಕಿಹೊಳಿ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಜಿಲ್ಲೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಕಾರ್ಯವನ್ನೇ ಕೈಗೊಂಡಿಲ್ಲ. ಅವರು ನಾಪತ್ತೆಯಾಗಿದ್ದಾರೆ. ಬಿಜೆಪಿ ಬಂಡಾಯ ಅಭ್ಯರ್ಥಿ ಲಖನ್ ಅವರನ್ನು ಕಣದಿಂದ ಹಿಂದೆ ಸರಿಸುವ ಪ್ರಯತ್ನವೂ ಮಾಡಲಿಲ್ಲ. ನಮ್ದಂತೆ ಫುಲ್ ಕಾನ್ಫಿಡೆಂಟ್ ಆಗಿ ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರರಾಜ್ ಹಟ್ಟಿಹೊಳಿ ಅವರು, ನಾವಾಗಲಿ ನಮ್ಮ ಶಾಸಕರಾಗಲಿ ಮಾಜಿ ಶಾಸಕರು ಪ್ಲೇಜಿಂದ ಸೊ ಗೆಲ್ಲಲೇಬೇಕು. ಅದು ಹೆಚ್ಚಿನ ಅಂತರದಿಂದ ಗೆಲ್ಲಬೇಕಂತ ಒಂದು ಗುರಿ ಇದೆ, ಟಾರ್ಗೆಟ್ ಇದೆ. ಅದನ್ನು ಅಚೀವ್ ಮಾಡಲಿಕ್ಕೆ ನಾವು ಹೆಚ್ಚು ಪ್ರಯತ್ನ ಮಾಡ್ತೀವಿ. ಸರ್, ಈ ವಿವೇಕ್ ರಾವ್ ಪಾಟೀಲ್ ಬಿಜೆಪಿ ಸೇರ್ಪಡೆ ಆಗ್ತದೆ, ಇದರಿಂದ ಮತಗಳ ವಿಭಜನೆ ಆಗಲಿ? ಅವರು ಬಿಜೆಪಿ ಸೇರೋದು ಪ್ರಶ್ನೆ ಇಲ್ಲ. ಅವ್ರು ಆಲ್ರೆಡಿ ರಮೇಶ್ ಜಾರಕಿಹೊಳಿ ಜೊತೆ ಗುರುಸ್ಕೊಂಡಿದ್ರು. ಅವರು ಅಲ್ಲಿ ಟಿಕೆಟ್ ಸಿಗಲ್ಲ ನಂಬಲ್ಲಿ ಬಂದ್ರೆ, ಆದರೂ ಕೂಡ ನಾವು ಒಂದು ಓ ಬಿ ಸಿಗೆ ಯಾಕೆ ಕೇಳಬಾರ್ದು ಅವ್ರನ್ನು ಕೂಡ ನಾವು ಕ್ಲೇಮ್ ಮಾಡಿದ್ದೀನಿ. ಅದೇ ಅವ್ರ ಪಕ್ಷದಲ್ಲಿ ಕೆಲಸ ಮಾಡಲಿ, ನಂತರ ಕೊಡ್ತೀವಿ ಅಂತ ಪಕ್ಷದ ವರಿಷ್ಠರು ಕೇಳಿದ್ರು. ಸೊ ಹಾಗಾಗಿ ನಮ್ಮ ಮೋಟೆ ಡಿಸ್ಟರ್ಬ್ ಆಗೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರು ಮುಂಚೆಯಿಂದ ಡೇ ಒನ್ನಿಂದ ರಮೇಶ್ ಜೊತೆನೇ ಇದ್ರು, ಅವರು ಈಗೂ ಅವ್ರ ಜೊತೆ ಇದ್ದಾರೆ. ಏನು ಭಾಳ ದೊಡ್ಡ ಮಟ್ಟದ ಪರಿಣಾಮ ಹೇಳ್ತಿದ್ದಾರೆ ಸರ್. ಬಿಜೆಪಿ ಅವರು ಆರು ಸಾವಿರದಲ್ಲಿ ಅಷ್ಟು ಮತಗಳು ಜಾಸ್ತಿ ಮತಗಳು ಬಿಜೆಪಿ ಏನಾರ ಸ್ಪಾನ್ಸರ್ ಏನು ಐಡಿಯಾ ಇದೆ ಜಿಲ್ಲೆಯಲ್ಲಿ ಏನಾರ ಅವ್ರು ಕಾನ್ಸಿಯನ್ಸ್ ಇರ್ಬೋದು ಅವ್ರಿಗೆ. ನಮ್ಗೆ ಕೂಡ ಕಾನ್ಸಿಯನ್ಸ್ ಅವ್ರಿಗೆ ಕಾನ್ಸಿಯನ್ಸ್ ಕಾಸ್ಟ್ ವೈಸು ನಮ್ಮ ಕಡೆ ಅವ್ರಿಗೆ ಕೊಟ್ಟು ಲಿಸ್ಟ್ ಇದೆ. ಬಿಜೆಪಿಗಿಂತ ಕಾಂಗ್ರೆಸ್ ಈ ಸದ್ಯ ನಂಬರ್ ಒನ್ ನಲ್ಲಿದೆ. ಅಂದರೆ ಪ್ರಚಾರದಲ್ಲಿ ಎಲ್ಲ ಕಾನ್ಫಿಡೆನ್ಸಿಗೆ ನಾವು ಟಚ್ ಮಾಡಿದ್ದೀವಿ. ಮತ್ತು ಎರಡನೇ ರೌಂಡಿಗೆ ಪ್ರಾರಂಭ ಆಗಿದೆ. ಇನ್ನು ಬಿ ಜೆ ಪಿ ಅವರು ಪ್ರಾರಂಭ ಇಲ್ಲ ಅವ್ರಿಗೆ ಯಾರಾದ್ರೂ ಸುಮ್ಮನೆ ಆ ಬಿ ಜೆ ಪಿ ಸಮಾವೇಶಕ್ಕೂ ಎಮ್ ಎಲ್ ಸಿಲೆ ಸಂಬಂಧ ಇಲ್ಲ. ನೀವು ಸುಮ್ಮ ಜಾತ್ರೆಗೆ ಏನಾರು ಸ್ಟೇಜ್ ಮ್ಯಾಗೈತಿ ಅಂತ ಕೂಗಿದ ಅದು ಚುನಾವಣೆ ವೇದಿಕೆ ಅಲ್ಲ, ಅದರ ಪಕ್ಷದ ಬೇರೆ ಏನೋ ಕಾರ್ಯಕ್ರಮ ವೇದಿಕೆ. ಇವರು ಅಲ್ಲಿ ಅದನ್ನು ಪ್ರಚಾರ ಮಾಡ್ರೆ ಅದಕ್ಕಿಂತೂ ಸಂಬಂಧ ಇಲ್ಲ. ಮತ್ತು ಅವರು ಉಸ್ತುವಾರಿ ಸಚಿವರು, ಇನ್ನೂ ಅವರಿಗೆ ನಾಪತ್ತೆ. ಚುನಾವಣೆ ಮಾಡಬೇಕಂತ ಜಿಲ್ಲಾ ಉಸ್ತುವಾರಿ ಸಚಿವರು ಗೋವಿಂದ ಕಾರಜೋಳ ಅವರಿಗೆ ಮಟ್ಟ ಒಂದು ಸಭೆಯೂ ಮಾಡಿಲ್ಲ. ಒಂದು ಯಾವ ತಾಲೂಕು ಕೂಡ ಹೋಗಿಲ್ಲ. ಅವರಲ್ಲೇ ಬಂಡಾಯ ಅಭ್ಯರ್ಥಿಯನ್ನು ಹಿಂದೆ ಪಡೀಲಿಕ್ಕೆ ಅವ್ರದ್ದು ಯಾವುದೇ ಕಸರತ್ತು ಇಲ್ಲ, ಏನೂ ಪ್ರಯತ್ನ ಇಲ್ಲ. ಸೊ ನನ್ನ ಲೆಕ್ಕಲೇ ಭಾಳ ಹಿಂದಿದ್ದಾರೆ ಅವರು. ಇಷ್ಟೆಲ್ಲ ಸುಮಾರು 13 ಜನ ಶಾಸಕರು ಇಬ್ಬರು ಬಂಡಾಯ ಪರವಾಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ಆರೋಪದ ಕುರಿತು ಪ್ರತಿಕ್ರಿಯಿಸಿದ ಅವರು, ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ. ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ಪ್ರತಿಯೊಬ್ಬ ನಾಯಕರು ಕಾರ್ಯಕರ್ತರ ಕರ್ತವ್ಯವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನು ಕಡೆಗಣನೆ ಮಾಡುವ ಪ್ರಶ್ನೆಯೇ ಇಲ್ಲ. ನಮ್ಮ ಯಾವುದೇ ಗೊಂದಲವೂ ಇಲ್ಲ. ಬಿಜೆಪಿಯಲ್ಲೇ ಗೊಂದಲ ವಾತಾವರಣ ಉಂಟಾಗಿದೆ ಎಂದು ಹೇಳಿದರು. ರಾಜ್ ಹಿರೇಮಠ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.